ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಕಾರ್ತಿಕ್ ರಿಷಿ ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬೆಂಗಳೂರು ಇವತ್ತು ನಾನು ನಿಮಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಪ್ರಾಸ್ಟೇಟ್ ಅನ್ನೋದು ಏನು ಅಂತ ಕೆಲವು ಸುಮಾರು ಜನಕ್ಕೆ ಗೊತ್ತಿರೋಲ್ಲ ಪ್ರಾಸ್ಟೇಟ್ ಅನ್ನೋದು ಅದು ಒಂದು ಆರ್ಗನ್ನು ಈ ಬ್ಲ್ಯಾಡರ್ ಮೂತ್ರ ಹೋಗೋ ಜಾಗ ಮತ್ತು ಲೆಟ್ರಿನ್ ಹೋಗೋ ಜಾಗ ಮಧ್ಯ ಇರುತ್ತೆ ಪ್ರಾಸ್ಟೇಟ್ ಅನ್ನೋ ಗ್ಲ್ಯಾಂಡು ಇದು ಗಂಡಸ್ರಲ್ಲಿ ಮಾತ್ರ ಇರತ್ತೆ ವಯಸ್ಸಾಗ್ತಿದ್ದಂಗೆ ಸುಮಾರು ಜನಕ್ಕೆ ಈ ಪ್ರಾಸ್ಟೇಟ್ ಗ್ಲ್ಯಾಂಡು ಬೆಳೆಯುತ್ತೆ ಅದು ಯೂರನ್ನ ಬ್ಲಾಕ್ ಮಾಡ್ಬೋದು ಸೊ ಅದಕ್ಕೆ ನಾವು ಬಿ ಪಿ ಎಚ್ ಅಂತೀವಿ ಬಿನೈನ್ ಪ್ರಾಸ್ಟೆಟಿಕ್ ಹೈಪರ್ಪ್ಲೇಸಿಯಾ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಅಲ್ಲ ಅಂದರೂ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೋದು ಈ ಪ್ರಾಸ್ಟೇಟಲ್ಲಿ ಒಂದು ಭಾಗದಲ್ಲಿ ಹೆಚ್ಚಿಗೆ ಸೆಲ್ಸ್ ಗ್ರೋತ್ ಆಗುತ್ತೆ ಅದರಿಂದ ಏನು ಪ್ರಾಬ್ಲಮ್ ಬರ್ಬೋದು ಅಂದರೆ ಸುಮಾರು ಜನಕ್ಕೆ ಏನೂ ಪ್ರಾಬ್ಲಮ್ ಇರೋದಿಲ್ಲ ಬೇರೆ ಏನಾದರೂ ಟೆಸ್ಟ್ ಮಾಡಬೇಕಾದ್ರೆ ಇದು ಗೊತ್ತಾಗ್ಬೋದು ಇನ್ನು ಕೆಲವು ಜನಕ್ಕೆ ಯೂರಿನ್ನಲ್ಲಿ ಪ್ರಾಬ್ಲಮ್ ಆದಾಗ ಡಾಕ್ಟರ್ ಹತ್ರ ಹೋಗ್ಬೋದು ಆವಾಗ ಟೆಸ್ಟ್ ಮಾಡಿದಾಗ ಈ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗತ್ತೆ ತುಂಬ ಅಡ್ವಾನ್ಸ್ ಆಗಿದ್ದರೆ ಆವಾಗ ಸಿಂಪ್ಟಮ್ಸ್ ಕಾಣಿಸ್ಕೋಬೋದು ಅಂದರೆ ಯೂರಿನಲ್ಲಿ ರಕ್ತ ಕಾಣಿಸ್ಕೊಬೋದು ಅಥವಾ ಬೇರೆ ಕಡೆ ಹರಡಿದ್ರೆ ಮೂಳೆ ನೋವು ಆಗ್ಬೋದು ಸುಮಾರು ಜನಕ್ಕೆ ಹೇಗೆ ಡಯಾಗ್ನೋಸ್ ಆಗುತ್ತೆ ಅಂದರೆ ಒಂದು ರಕ್ತದ ಪರೀಕ್ಷೆ ಮೂಲಕ ಇದ್ರದ್ದು ಡಯಾಗ್ನೋಸಿಸ್ ಆಗುತ್ತೆ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜೆನ್ ಪಿ ಎಸ್ ಎ ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ ಅದು ವ್ಯಾಲ್ಯೂ ತುಂಬ ಹೆಚ್ಚಿಗೆ ಇದ್ದರೆ ಆವಾಗ ಪ್ರಾಸ್ಟೇಟ್ ಕ್ಯಾನ್ಸರ್ ಸಸ್ಪೆಡ್ ಅಂತ ಆಗಿರ್ಬೋದು ಅಂತ ನಾವು ಡೌಟ್ ಪಡ್ತೀವಿ ಅದನ್ನು ಹೇಗೆ ಕನ್ಫರ್ಮ್ ಮಾಡ್ತೀವಿ ಅಂದರೆ ಯೂಶ್ವಲಿ ಒಂದು ಬಯಾಪ್ಸಿ ಮಾಡಬೇಕಾಗತ್ತೆ ಪ್ರಾಸ್ಟೇಟಿಂದ ಒಂದು ಬಯಾಪ್ಸಿ ತೆಗೆದು ಅದನ್ನು ಟೆಸ್ಟ್ ಕಳಿಸ್ದಾಗ ಅದರಲ್ಲಿ ಗೊತ್ತಾಗತ್ತೆ ಯಾವ ಥರ ಕ್ಯಾನ್ಸರ್ ಇದು ಅಂತ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆಯಾ ಅಂತ ಗೊತ್ತಾಗತ್ತೆ ಪ್ರಾಸ್ಟೇಟ್ ಕ್ಯಾನ್ಸರ್ ಡಯಾಗ್ನೋಸಿಸ್ ಮಾಡಿದ್ಮೇಲೆ ನಾವು ಏನು ನೋಡ್ತೀವಿ ಅಂದರೆ ಅದು ಎಷ್ಟು ಅಗ್ರೆಸಿವ್ ಕ್ಯಾನ್ಸರ್ ಅಂತ ನೋಡ್ತೀವಿ ಅಂದರೆ ಇದು ಬೇಗ ಹರಡುವಂಥ ಕ್ಯಾನ್ಸರ ಅಥವಾ ನಿಧಾನಕ್ಕೆ ಹರಡುವಂಥ ಕ್ಯಾನ್ಸರಾ ಅಂತ ನೋಡ್ತೀವಿ ಹೆಚ್ಚಿಗೆ ಜನಕ್ಕೆ ಹೆಚ್ಚಿನ ಜನಕ್ಕೆ ಇದು ನಿಧಾನಕ್ಕೆ ಹರಡುವಂಥ ಕ್ಯಾನ್ಸರು ಸೊ ಅದರಿಂದ ಇದರಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಇದ್ರ ಕ್ಯೂರ್ ರೇಟ್ಸ್ ಅನ್ನೋದು ತುಂಬಾ ಹೈ ಇದೆ ಸೊ ಪ್ರಾಸ್ಟೇಟ್ ಕ್ಯಾನ್ಸರ್ ಬೇಗ ಕಂಡು ಟ್ರೀಟ್ ಮಾಡಿದ್ರೆ ಇದರಲ್ಲಿ ಕ್ಯೂರ್ ಚಾನ್ಸಸ್ ಅನ್ನೋದು ತುಂಬಾ ಜಾಸ್ತಿ ಇದೆ ಸೊ ನಾವು ಪೇಷಂಟ್ ನೋಡಿದಾಗ ಹೆಚ್ಚಿಗೆ ಜನಕ್ಕೆ ಬೇಗ ಕಂಡುಹಿಡ್ದಿದ್ರೆ ಅದು ಹರಡೋದಿಲ್ಲ ಹರಡೋಕೆ ಮುಂಚೆನೇ ನಾವು ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಚೆನ್ನಾಗಿರ್ತಾರೆ ಸೊ ಯೂಶ್ವಲಿ ಇದರಲ್ಲಿ ಒಂದು ಟೆಸ್ಟ್ ಮಾಡ್ತೀವಿ ಪೆಟ್ ಸ್ಕ್ಯಾನ್ ಅನ್ನೋದನ್ನು ಮಾಡ್ತೀವಿ ಈಗ ಲೇಟೆಸ್ಟಾಗಿ ಪಿ ಎಸ್ ಎಮ್ ಎ ಪೆಟ್ ಸ್ಕ್ಯಾನ್ ಅಂತ ಒಂದು ಟೆಸ್ಟ್ ಬಂದಿದೆ ಅದು ಏನಂದರೆ ಇಡೀ ಮೈನ ಸ್ಕ್ಯಾನ್ ಮಾಡುತ್ತೆ ಈಗ ಒಬ್ಬರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಡಯಾಗ್ನೋಸಿಸ್ ಆದಮೇಲೆ ಈ ಪೆಟ್ ಸ್ಕ್ಯಾನ್ ಪಿ ಎಸ್ ಎಮ್ ಎ ಪೆಟ್ ಸ್ಕ್ಯಾನ್ ಅನ್ನೋದನ್ನು ಮಾಡಿದರೆ ಅದರಲ್ಲಿ ಬೇರೆ ಕಡೆ ಹರಡಿದೆಯಾ ಅಥವಾ ಬರೀ ಪ್ರಾಸ್ಟೇಟಲ್ಲಿ ಮಾತ್ರ ಇದೆಯಾ ಅಂತ ಗೊತ್ತಾಗತ್ತೆ ಒನ್ಸ್ ನಾವು ಅದನ್ನು ನೋಡಿದ ಮೇಲೆ ಈ ಬಯಾಪ್ಸಿನ ನಾವು ಟ ನೋಡ್ತೀವಿ ಎಷ್ಟು ಅಗ್ರೆಸಿವ್ ಇದೆ ಅಂತ ಇದು ಎರಡು ರಿಪೋರ್ಟ್ ಇಟ್ಕೊಂಡು ನಾವು ಫರ್ದರ್ ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ತೀವಿ ಇದರಲ್ಲಿ ಪ್ರಾಸ್ಟ್ರೇಟ್ ಕ್ಯಾನ್ಸರಲ್ಲಿ ಎರಡು ಮೇನ್ ಥರ ಟ್ರೀಟ್ಮೆಂಟ್ ಇದೆ ಒಂದು ಸರ್ಜರಿ ಸರ್ಜರಿಯಲ್ಲಿ ಯೂರಾಲಜಿಸ್ಟ್ ಅವರು ಸರ್ಜರಿನ ಮಾಡ್ತಾರೆ ಆ ಪ್ರಾಸ್ಟ್ರೇಟ್ ಗ್ಲ್ಯಾಂಡ್ನ ತೆಗೆದುಬಿಡ್ತಾರೆ ನಾನಿವತ್ತು ಆಗಿ ನಿಮಗೆ ಇಂದ ಹೇಗೆ ಕ್ಯಾನ್ಸರ್ ಕ್ಯಾನ್ಸರ್ನ ಟ್ರೀಟ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ನಾವು ಫಸ್ಟು ಪ್ರಾಸ್ಟ್ರೇಟ್ ಕ್ಯಾನ್ಸರ್ ಇದೆ ಅಂತ ಮೇಲೆ ಅದು ಯಾವ ಥರ ಅಗ್ರೆಸಿವ್ ಅಂತ ನೋಡ್ತೀವಿ ಸೊ ಅದನ್ನು ನಾವು ಡಿವೈಡ್ ಮಾಡ್ತೀವಿ ಲೋ ರಿಸ್ಕ್ ಇಂಟರ್ಮೀಡಿಯೇಟ್ ರಿಸ್ಕ್ ಮತ್ತು ಹೈ ರಿಸ್ಕ್ ಅಂತ ಡಿವೈಡ್ ಮಾಡ್ತೀವಿ ಈ ಎಲ್ಲ ರಿಸ್ಕ್ಗಳಲ್ಲೂ ರೇಡಿಯೇಷನ್ಗೆ ಕೆಲಸ ಇರುತ್ತೆ ಲೋ ರಿಸ್ಕ್ ಅಂತ ಬಂದಾಗ ಆಪ್ಷನ್ಸ್ ಕೊಡ್ತೀವಿ ಪೇಷಂಟಿಗೆ ನೀವು ಸರ್ಜರಿ ಮಾಡಿಸ್ಕೋಬೋದು ಅಥವಾ ರೇಡಿಯೇಷನ್ ಮಾಡಿಸ್ಕೋಬೋದು ಅಂತ ಹೇಳ್ತೀವಿ ಇದರಲ್ಲಿ ಯಾವುದು ಬೆಟರ್ ಅನ್ನೋದಕ್ಕೆ ಎಕ್ಸಾಕ್ಟ್ ಉತ್ತರ ಇಲ್ಲ ಎರಡಕ್ಕೂ ಈಕ್ವಲ್ ಅಡ್ವಾಂಟೇಜ್ ಇದೆ ಈಕ್ವಲ್ ಡಿಸ್ಅಡ್ವಾಂಟೇಜಸ್ ಇದೆ ನಿಮಗೆ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ ಐದರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಅಥವಾ ಯೂರಾಲಜಿಸ್ಟ್ ಹತ್ರ ಹೆಚ್ಚಿಗೆ ಇನ್ಫಾರ್ಮೇಷನ್ ತಿಳ್ಕೊಬೋದು ಸೆಕೆಂಡ್ ಸ್ಟೆಪ್ಪು ಇಂಟರ್ಮಿಡಿಯೇಟ್ ರಿಸ್ಕ್ ಪ್ರಾಸ್ಟೇಟ್ ಅಂದಾಗ ಇದರಲ್ಲೂ ಕೂಡ ಸರ್ಜರಿ ಮಾಡ್ಬೋದು ಅಥವಾ ಹಾರ್ಮೋನ್ ಇಂಜೆಕ್ಷನ್ ಅಂತ ಕೊಡ್ತೀವಿ ಹಾರ್ಮೋನ್ ಇಂಜೆಕ್ಷನ್ ಮತ್ತೆ ರೇಡಿಯೇಷನ್ ಎರಡು ಒಟ್ಟಿಗೆ ತಗೊಂಡಾಗ ನಿಮಗೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ಸೊ ಅದರಲ್ಲೂ ಕೂಡ ಹೇಗೆ ಡಿಸೈಡ್ ಮಾಡ್ತೀವಿ ಅನ್ನೋದು ಯುರಾಲಜಿಸ್ಟ್ ಮತ್ತು ರೇಡಿಯೇಷನ್ ಆಂಕಾಲಜಿಸ್ಟ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನಾವು ಡಿಸ್ಕಸ್ ಮಾಡ್ತೀವಿ ಈ ಪೇಷಂಟಿಗೆ ಯಾವ ಟ್ರೀಟ್ಮೆಂಟ್ ಕರೆಕ್ಟ್ ಇರುತ್ತೆ ಅಂತ ಮೂರನೇ ಟೈಪ್ ಆಫ್ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದರೆ ಹೈ ರಿಸ್ಕ್ ಕ್ಯಾನ್ಸರ್ ಅಂತ ಹೈ ರಿಸ್ಕ್ ಅಂದರೆ ಹೆದರ್ಕೊಳ್ಳೋದಂತ ಏನೂ ಇಲ್ಲ ಇದರ ಅರ್ಥ ಏನು ಅಂದರೆ ನಿಮಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಇದು ಹರಡೋ ಸಾಧ್ಯತೆ ತುಂಬ ಇರುತ್ತೆ ಅಂತ ಹೇಳ್ತೀವಿ ಅದಕ್ಕೂ ಕೂಡ ಹಾರ್ಮೋನು ಮತ್ತು ರೇಡಿಯೇಷನ್ ಟ್ರೀಟ್ಮೆಂಟ್ ಒಳ್ಳೆಯ ಟ್ರೀಟ್ಮೆಂಟು ಮತ್ತು ರಿಸಲ್ಟ್ಸು ಕೂಡ ಚೆನ್ನಾಗಿರುತ್ತೆ ಸೊ ಪ್ರಾಸ್ಟೇಟಿಗೆ ರೇಡಿಯೇಷನ್ ಅಂದರೆ ಏನು ಸೊ ರೇಡಿಯೇಷನ್ ಅನ್ನೋದು ಒಂದು ಎಕ್ಸ್ರೇ ಟ್ರೀಟ್ಮೆಂಟು ಅದರಲ್ಲಿ ನಿಮಗೆ ಯಾವ ಥರದ್ದು ನೋವು ಆಗೋದಿಲ್ಲ ಉರಿ ಆಗೋದಿಲ್ಲ ಯೂಲಿ ಸಾಮಾನ್ಯ ಭಾಷೆಯಲ್ಲಿ ಕರೆಂಟ್ ಅಂತಾರೆ ಶಾಕ್ ಅಂತಾರೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿ ಆ ಥರ ಎಲ್ಲ ಏನೂ ಇರೋದಿಲ್ಲ ಬರೀ ಎಕ್ಸ್ರೇ ಟ್ರೀಟ್ಮೆಂಟ್ ಅಷ್ಟೇ ನಮ್ಮಲ್ಲಿ ಅಡ್ವಾನ್ಸ್ಡ್ ಮಿಷಿನ್ಸ್ ಇದೆ ಲೀನಿಯರ್ ಆಕ್ಸಿಲರೇಟರ್ ಅನ್ನೋ ಮಿಷಿನ್ ಮೂಲಕ ನಾವು ಔಟ್ಸೈಡಿಂದ ರೇಡಿಯೇಷನ್ ಕೊಡ್ತೀವಿ ಆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂತ ಹೇಳೋದು ಅದು ಯಾವ ಥರ ಜಾಗದಲ್ಲಿದೆ ಅಂದರೆ ಅದರ ಮೇಲ್ಗಡೆ ನಿಮಗೆ ಯೂರಿನರಿ ಬ್ಲ್ಯಾಡರ್ ಬರುತ್ತೆ ಅದ್ರ ಕೆಳಗಡೆ ನಿಮಗೆ ರೆಕ್ಟಮ್ ಅಂದರೆ ಮೋಷನ್ ಹೋಗೋ ಜಾಗ ಬರುತ್ತೆ ಲೆಟ್ರಿನ್ ಹೋಗೋ ಜಾಗ ಈ ಎರಡರ ಮಧ್ಯ ಇರೋದ್ರಿಂದ ನಾವು ರೇಡಿಯೇಷನಿಂದ ಏನು ನೋಡ್ಕೋಬೇಕು ಅಂದರೆ ನಮ್ಮ ರೇಡಿಯೇಷನ್ನು ಬರೀ ಆ ಪ್ರಾಸ್ಟ್ರೇಟ್ ಗ್ಲ್ಯಾಂಡಿಗೆ ಮಾತ್ರ ಹೋಗಬೇಕು ಅದು ಹೆಚ್ಚಿಗೆ ಯೂರಿನರಿ ಬ್ಲ್ಯಾಡರ್ಗೂ ಹೋಗಬಾರ್ದು ಕೆಳಗಡೆ ಹೆಚ್ಚಿಗೆ ಈ ಮೋಷನ್ ಹೋಗೋ ಜಾಗಕ್ಕೂ ಹೋಗಬಾರ್ದು ಸೊ ಆ ಥರ ಫೋಕಸ್ ಮಾಡಿ ಟ್ರೀಟ್ಮೆಂಟ್ ಮಾಡೋಕ್ಕೆ ನಮಗೆ ಕೆಲವು ಹೈ ಟೆಕ್ನಾಲಜಿ ಇನ್ ಮಿಷಿನ್ಸ್ ಬೇಕಾಗತ್ತೆ ಸೊ ನಾವು ಮಾಮೂಲಿ ರೇಡಿಯೇಷನ್ ಕೊಡ್ ಕೊಟ್ಟಾಗ ತ್ರೀ ಡಿ ಕನ್ಫಾರ್ಮಲ್ ರೇಡಿಯೇಷನ್ ಅಂತ ಹೇಳ್ತೀವಿ ಈ ಪ್ರಾಸ್ಟ್ರೇಟ್ ಕ್ಯಾನ್ಸರ್ಗೆ ಮುಂಚೆ ನಾವು ತ್ರೀ ಡಿ ಕನ್ಫಾರ್ಮಲ್ ಅಂತ ಕೊಡ್ತಾ ಇದ್ವಿ ಆದರೆ ಅದರಲ್ಲಿ ಅದರ ರಿಸಲ್ಟ್ಸ್ ಅಷ್ಟು ಚೆನ್ನಾಗಿರಲಿಲ್ಲ ಯಾತಕ್ಕೆ ಅಂದರೆ ಓ ಸ್ಟಡೀಸು ಮತ್ತು ರಿಸರ್ಚ್ ಮಾಡಿದಾಗ ಏನು ನೋಡಿದ್ದಾರೆ ಅಂದರೆ ಎಷ್ಟು ಜಾಸ್ತಿ ಡೋಸ್ ರೇಡಿಯೇಷನ್ ಕೊಡ್ತಿರೋ ಅಷ್ಟು ಕ್ಯೂರ್ ರೇಟ್ಸ್ ಇಂಪ್ರೂವ್ ಆಗುತ್ತೆ ಈಗ ಎಕ್ಸಾಂಪಲ್ ಕೊಟ್ಟರೆ ಈಗ ನಿಮಗೆ ನಾಲ್ಗೆಯಲ್ಲೋ ಅಥವಾ ಗಂಟ್ಲಲ್ಲೋ ಕ್ಯಾನ್ಸರ್ ಆಗಿದ್ದರೆ ಎಪ್ಪತ್ತು ಗ್ರೇ ಅಂತ ಕೊಡ್ತೀವಿ ಕ್ಯೂರ್ ಮಾಡೋಕ್ಕೆ ಆದರೆ ಪ್ರಾಸ್ಟ್ರೇಟ್ ಕ್ಯಾನ್ಸರ್ಗೆ ಎಪ್ಪತ್ತಾರು ಗ್ರೇ ಬೇಕಾಗತ್ತೆ ಕ್ಯೂ ಆರ್ ಮಾಡೋಕ್ಕೆ ಈ ಎಕ್ಸ್ಟ್ರಾ ಡೋಸ್ ಕೊಡೋದು ತ್ರೀ ಡಿ ಸಿ ಆರ್ ಟಿಯಲ್ಲಿ ಸಾಧ್ಯತೆ ಇಲ್ಲ ಅದರಿಂದ ಅದಕ್ಕೆ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಐ ಎಮ್ ಆರ್ ಟಿ ಅಂತ ನಾವು ಉಪಯೋಗಿಸ್ತೀವಿ ಈ ಐ ಎಮ್ ಆರ್ ಟಿ ಮೂಲಕ ನಾವು ಏನು ಮಾಡ್ಬೋದು ಅಂದರೆ ಅದು ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ಅದರಲ್ಲಿ ಕಂಪ್ಯೂಟರ್ಗೆ ನಾವು ಹೇಳ್ಬೋದು ನನಗೆ ಪ್ರಾಸ್ಟೇಟ್ಗೆ ಜಾಸ್ತಿ ಡೋಸ್ ಕೊಡು ರೆಕ್ಟಮ್ಗೆ ಕೊಡಬೇಡ ಬ್ಲ್ಯಾಡರ್ಗೆ ಕೊಡಬೇಡ ಅಂತ ನಾವು ಇನ್ಫಾರ್ಮೇಷನ್ ಪ್ಲ್ಯಾನ್ ಮಾಡ್ಬೋದು ಸೊ ಈ ಥರ ಮಾಡಿದಾಗ ನಿಮ್ಗೆ ಹೆಚ್ಚು ಡೋಸ್ ನಿಮಗೆ ಪ್ರಾಸ್ಟೇಟಿಗೆ ಹೋಗುತ್ತೆ ಅಕ್ಕಪಕ್ಕ ಜಾಗಗಳಿಗೆ ಆರ್ಗನ್ಸ್ಗೆ ಕಮ್ಮಿ ಡೋಸ್ ಹೋಗುತ್ತೆ ಅದರಿಂದ ನಿಮಗೆ ಕ್ಯೂರ್ ರೇಟ್ಸ್ ಇಂಪ್ರೂವ್ ಆಗುತ್ತೆ ಆದರೆ ಅದರಲ್ಲಿ ಒಂದು ಕೂಡ ಒಂದು ಪ್ರಾಬ್ಲಮ್ ಇದೆ ಏನು ಅಂದರೆ ಈ ಪ್ರಾಸ್ಟೇಟ್ ಅನ್ನೋ ಆರ್ಗನ್ನು ಒಂದೇ ಕಡೆ ಇರೋದಿಲ್ಲ ಅದು ಮೂವ್ ಆಗ್ತಾ ಇರತ್ತೆ ಈಗ ಒಂದು ದಿನ ನೀವು ಹೆಚ್ಚಿಗೆ ಏನಾದರೂ ಊಟ ಮಾಡಿದರೆ ನಿಮ್ಮ ರೆಕ್ಟಮಲ್ಲಿ ಗ್ಯಾಸ್ ತುಂಬಿಕೊಳ್ಳುತ್ತೆ ಆವಾಗ ಆ ಪ್ರಾ ಆ ಗ್ಯಾಸು ಪ್ರಾಸ್ಟ್ರೇಟ್ನ ಮೇಲ್ತಲ್ಬಿಡುತ್ತೆ ಇನ್ನೊಂದು ದಿನ ನೀವು ಉಪವಾಸ ಇದ್ದರೆ ಅಥವಾ ಕಮ್ಮಿ ಊಟ ಮಾಡಿದರೆ ಅಥವಾ ಜಸ್ಟ್ ಮೋಷನ್ ಪಾಸ್ ಮಾಡಿದರೆ ಆ ಪ್ರಾಸ್ಟ್ರೇಟ್ ಕೆಳಗಡೆ ಬರುತ್ತೆ ಅದೇ ಥರನೇ ಈಗ ಯೂರಿನ್ ಬ್ಲ್ಯಾಡರಲ್ಲಿ ಹೆಚ್ಗೆ ಯೂರಿನ್ ಇತ್ತು ಅಂದರೆ ಅದು ಪ್ರಾಸ್ಟ್ರೇಟ್ನ ಪುಷ್ ಮಾಡುತ್ತೆ ಸೊ ಈ ಕಾರಣದಿಂದ ಈ ಪ್ರಾಸ್ಟ್ರೇಟ್ ಅನ್ನೋದು ಒಂದೇ ಕಡೆ ಇರೋದಿಲ್ಲ ನಾವು ರೇಡಿಯೇಷನ್ ಸುಮಾರು ಐದರಿಂದ ಏಳು ವಾರ ಕೊಡ್ತೀವಿ ಆವಾಗ ನಿಮಗೆ ಒಂದೇ ಕಡೆ ಇರೋದು ದಿನ ಪ್ರಾಸ್ಟ್ರೇಟ್ ಒಂದೇ ಕಡೆ ಇರತ್ತಾ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರನೇ ಪ್ರಾಸ್ಟ್ರೇಟ್ ಕ್ಯಾನ್ಸರ್ ರೇಡಿಯೇಷನಲ್ಲಿ ಐ ಜಿ ಆರ್ ಟಿ ಅನ್ನೋ ಟೆಕ್ನಿಕ್ಕು ಉಪಯೋಗಿಸ್ತೀವಿ ಐ ಜಿ ಆರ್ ಟಿ ಅಂದರೆ ಏನು ಅಂದರೆ ಇಮೇಜ್ ಗೈಡೆಡ್ ರೇಡಿಯೋಥೆರಪಿ ಸೊ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ದಿನ ಟ್ರೀಟ್ಮೆಂಟಿಗೆ ಮುಂಚೆ ಒಂದು ಸಿ ಟಿ ಸ್ಕ್ಯಾನ್ ಅಂತ ಮಾಡ್ತೀವಿ ನಮ್ಮ ಮಿಷಿನ್ಗಳಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಅದರಲ್ಲಿ ಹೇಗೆ ಅಂದರೆ ಆ ರೇಡಿಯೇಷನ್ ಮಿಷಿನ್ನಲ್ಲೇ ಒಂದು ಸಿ ಟಿ ಸ್ಕ್ಯಾನು ಕೂಡ ಆಗಿದೆ ಸೊ ಅದರಿಂದ ನಾವು ಟ್ರೀಟ್ಮೆಂಟ್ ಕೊಡೋಕೆ ಮುಂಚೆ ಅದೇ ಟೇಬಲ್ ಮೇಲೆ ಒಂದು ಸಿ ಟಿ ಸ್ಕ್ಯಾನ್ ತಗೊಂಡು ನಾವು ನೋಡ್ತೀವಿ ಪ್ರಾಸ್ಟೇಟ್ ಎಲ್ಲಿದೆ ಅಂತ ಫಸ್ಟ್ ಡೇ ಪ್ಲ್ಯಾನಿಂಗ್ ಮಾಡಿರೋ ಜಾಗದಲ್ಲೇ ನಾವು ಇವತ್ತಿನ ಪೊಸಿಷನ್ನನ್ನು ಅದನ್ನು ಮ್ಯಾಚ್ ಮಾಡ್ಬೋದು ಅಂದರೆ ಈಗ ಒಂದು ದಿನ ನಾವು ಪ್ಲ್ಯಾನ್ ಮಾಡಿರೋ ಪ್ರಾಸ್ಟೇಟ್ ಇಲ್ಲಿದೆ ಟ್ರೀಟ್ಮೆಂಟ್ ಕೊಡೋ ದಿನ ಇಲ್ಲಿದೆ ಅಂದರೆ ನಾವು ನಮ್ಮ ಮಿಷಿನ್ ಮೂಲಕ ಇದು ಎರಡನ್ನು ಅಟ್ ಮ್ಯಾಚ್ ಮಾಡ್ಬೋದು ಈ ಪ್ರಾಸ್ಟೇಟ್ನ ಇಲ್ಲಿ ತಂದುಬಿಟ್ಟು ರೇಡಿಯೇಷನ್ ಕೊಡ್ಬೋದು ಇದರಿಂದ ಏನು ಅಡ್ವಾಂಟೇಜ್ ಅಂದರೆ ವಿ ಆರ್ ವೆರಿ ಶ್ಯೂರ್ ದಿನ ನಾವು ಬರೀ ಪ್ರಾಸ್ಟ್ರೇಟ್ಗೆ ಮಾತ್ರ ರೇಡಿಯೇಷನ್ ಕೊಡ್ತಾ ಇದ್ದೀವಿ ಬೇರೆ ರೆಕ್ಟಮ್ಗಾಗಲಿ ಬ್ಲ್ಯಾಡರ್ಗಾಗಲಿ ರೇಡಿಯೇಷನ್ ಹೋಗಲ್ಲ ಸೊ ಅದರಿಂದ ನಮ್ಮ ಕ್ಯೂರ್ ರೇಟ್ಸು ಕೂಡ ಜಾಸ್ತಿ ಆಗುತ್ತೆ ಸೈಡ್ ಎಫೆಕ್ಟ್ಸು ಕೂಡ ಕಮ್ಮಿ ಆಗುತ್ತೆ ಸೊ ಈ ಐ ಜಿ ಆರ್ ಟಿ ಅನ್ನೋದು ಪ್ರಾಸ್ಟ್ರೇ ಟ್ರೀಟ್ಮೆಂಟಿಗೆ ತುಂಬಾ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಆ್ಯಂಡ್ ಈ ಟ್ರೀ ಈ ಟೆಕ್ನಿಕ್ ಮೂಲಕನೇ ರಿಸಲ್ಟ್ಸು ಹೆಚ್ಚಿಗೆ ಆಗುತ್ತೆ ಈಗ ನೆಕ್ಸ್ಟ್ ಟೈಪ್ ಆಫ್ ಟ್ರೀಟ್ಮೆಂಟ್ ಏನು ಅಂದರೆ ಪ್ರಾಸ್ಟ್ರೇಟಿಗೆ ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೋಥೆರಪಿ ಅಥವಾ ಎಸ್ ಬಿ ಆರ್ ಟಿ ಅನ್ನೋ ಟೆಕ್ನಿಕನ್ನು ಕೂಡ ಉಪಯೋಗಿಸ್ತೀವಿ ಇದರ ಅಡ್ವಾಂಟೇಜ್ ಏನು ಅಂದರೆ ನಾರ್ಮಲಿ ಒಂದು ಪ್ರಾಸ್ಟೇಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಂದ್ಬಿಟ್ಟು ನಿಮಗೆ ಏಳುವರೆ ವಾರ ಅಂದರೆ ಮೂವತ್ತೆಂಟು ದಿನ ಬಂದು ತೊಗೊಂಡು ಹೋಗಬೇಕು ಅದು ವಾರದಲ್ಲಿ ಐದು ದಿನ ಕೊಡ್ತೀವಿ ಸೊ ದಿನ ಪೇಷಂಟ್ ಊರಿಂದ ಬ ಮನೆಯಿಂದ ಬಂದು ಹತ್ತು ನಿಮಿಷ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರೆ ಸೊ ಇದು ನಿಮಗೆ ಸುಮಾರು ಒಂದೂವರೆ ತಿಂಗಳು ಬರಬೇಕಾಗತ್ತೆ ತುಂಬ ಜನಕ್ಕೆ ಇದು ಕಷ್ಟ ಆಗತ್ತೆ ಹೆಚ್ಚ ಡೈಲಿ ಬಂದು ಹೋಗೋದು ಅಥವಾ ಬೇರೆ ಊರಲ್ಲಿದ್ದು ಇಲ್ಲೇ ಬೆಂಗಳೂರಲ್ಲಿ ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳೋದು ಕಷ್ಟ ಆಗುತ್ತೆ ಈ ಎಸ್ ಬಿ ಆರ್ ಟಿ ಟೆಕ್ನಿಕಲ್ ಏನು ಅಡ್ವಾಂಟೇಜ್ ಅಂದರೆ ಅದು ಇಡೀ ಟ್ರೀಟ್ಮೆಂಟ್ನ ಐದೇ ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ಸೊ ಇದರಿಂದ ಏನಾಗತ್ತೆ ಅಂದರೆ ಪೇಷಂಟು So, But, ೂ ಅನುಕೂಲ ಅವರು ಒಂದುವರೆ ತಿಂಗಳು ಬರೋ ಅವಶ್ಯಕತೆ ಇಲ್ಲ ಟ್ರೀಟ್ಮೆಂಟನ್ನು ಕೂಡ ಬೇಗ ಮುಗ್ದೋಗುತ್ತೆ ಮತ್ತು ಇದು ಇನ್ನೂ ಒಂದು ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿ ಇದರಲ್ಲಿ ನಾವು ಹೈ ಡೋಸ್ ಕೊಡ್ತೀವಿ ಈಗ ನಾರ್ಮಲ್ ರೇಡಿಯೇಷನಲ್ಲಿ ಒಂದು ದಿನದಲ್ಲಿ ಎರಡು ಗ್ರೇ ಅಂತ ನಾವು ಹೇಳ್ತೀವಿ ದಿನ ಎರಡು ಗ್ರೇ ಕೊಡ್ತೀವಿ ಸೊ ಒಂದು ವಾರದಲ್ಲಿ ಹತ್ತು ಗ್ರೇ ಆಗುತ್ತೆ ಆ ಥರ ಒಂದೂವರೆ ತಿಂಗಳು ತೊಗೋಬೇಕಾಗತ್ತೆ ಬಟ್ ಇದರಲ್ಲಿ ಸುಮಾರು ನಿಮಗೆ ಏಳು ಗ್ರೇ ಇಂದ ಏಳುವರೆ ಗ್ರೇ ಒಂದು ದಿನದಲ್ಲಿ ಕೊಡ್ತೀವಿ ಸೊ ದಟ್ ಈಸ್ ಆಲ್ಮೋಸ್ಟ್ ನಿಮಗೆ ತ್ರೀ ಟು ಫೋರ್ ಟೈಮ್ಸ್ ದ ಡೋಸ್ ಎವ್ರಿ ಡೇ ಅಷ್ಟು ಹೈ ಡೋಸ್ ಕೊಟ್ಟಾಗ ನಿಮಗೆ ಬೇಗನೆ ಟ್ರೀಟ್ಮೆಂಟ್ ಮುಗಿಯುತ್ತೆ ಮತ್ತು ರೆಸ್ಪಾನ್ಸು ಕೂಡ ನಿಮಗೆ ಇನ್ನೂ ಚೆನ್ನಾಗಿರುತ್ತೆ ಸೊ ಕೆಲವು ಪೇಷಂಟ್ಸಲ್ಲಿ ಈ ಎಸ್ ಬಿ ಆರ್ ಟಿ ಅನ್ನೋ ಟೆಕ್ನಿಕನ್ನು ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಅದನ್ನು ಕೂಡ ರಿಸಲ್ಟ್ಸ್ ನಿಮಗೆ ಚೆನ್ನಾಗಿ ಕೊಡುತ್ತೆ ಇನ್ನು ಕೆಲವು ಜನಕ್ಕೆ ಸ್ಟಾರ್ಟಿಂಗಲ್ಲಿ ಡಯಾಗ್ನೋಸಿಸ್ ಆಗಿರುತ್ತೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಆಮೇಲೆ ಅವರು ಸರ್ಜರಿ ಮಾಡಿಸ್ಕೊಂಡಿರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಜನಕ್ಕೆ ಸರ್ಜರಿ ಮಾಡಿಸ್ಕೊಂಡಾದ ಆದ್ಮೇಲೂ ಕೂಡ ವಾಪಸ್ ಬರೋ ಸಾಧ್ಯತೆ ಇರುತ್ತೆ ಸೊ ಅದು ರೆಗ್ಯುಲರ್ ಅಲ್ಲಿ ಇದ್ದಾಗ ಈ ಪಿ ಎಸ್ ಎ ಟೆಸ್ಟ್ ಅಂತ ನಾನು ಹೇಳಿದ್ದೆ ನಿಮಗೆ ಸ್ಟಾರ್ಟಿಂಗಲ್ಲಿ ಅದೊಂದು ಬ್ಲಡ್ ಟೆಸ್ಟು ಆ ಪಿ ಎಸ್ ಎ ಟೆಸ್ಟಲ್ಲಿ ನಿಮಗೆ ವ್ಯಾಲ್ಯೂ ಸ್ಲೋಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಸರ್ಜರಿಗೆ ಮುಂಚೆ ಪಿ ಎಸ್ ಎ ಇಪ್ಪತ್ತಿತ್ತು ಅಂತ ಇಟ್ಕೊಳ್ಳಿ ಸರ್ಜರಿ ಆದಮೇಲೆ ಅದು ಪಾಯಿಂಟ್ ಝೀರೋ ಝೀರೋ ಒನ್ ಅಂತ ಕಾಣಿಸ್ಕೊಂಡಿದೆ ಆವಾಗ ಏನರ್ಥ ಅಂದರೆ ಕಾಯಿಲೆನ ಪೂರ್ತಿ ಡಾಕ್ಟರ್ ಆಪ್ರೇಷನ್ ಮಾಡಿ ತೆಗೆದುಬಿಟ್ಟಿದ್ದಾರೆ ಸೊ ನೀವು ರೆಗ್ಯುಲರ್ ಚೆಕಪ್ಪಲ್ಲಿ ಅಲ್ಲಿ ಇರ್ತೀರ ಎರಡು ವರ್ಷ ಮೂರು ವರ್ಷ ಆದಮೇಲೆ ಈ ಪಿ ಎಸ್ ಎ ನಿಧಾನಕ್ಕೆ ಜಾಸ್ತಿ ಆಗೋದು ಕಾಣುತ್ತೆ ಕೆಲವು ಜನದಲ್ಲಿ ಆವಾಗ ಏನಾಗತ್ತೆ ಅಂದರೆ ನಮಗೆ ಡೌಟ್ ಬರುತ್ತೆ ಕಾಯಿಲೆ ವಾಪಸ್ ಬರ್ತಾ ಇದೆ ಅಂತ ಈ ತರ ಸ್ಥಿತಿಯಲ್ಲೂ ಕೂಡ ನಾವು ಈಗ ರೇಡಿಯೇಶನ್ ವಾಪಸ್ ಕೂಡ ಕಾಯಿಲೆ ಬೇಗ ಕಂಡಿಡ್ದು ಅದನ್ನ ಕ್ಯೂರ್ ಮಾಡಬಹುದು ಸೊ ಸರ್ಜರಿ ಆದ್ಮೇಲೂ ಕೂಡ ಕೆಲವು ಜನಕ್ಕೆ ರೇಡಿಯೇಷನ್ ಬೇಕಾಗ್ಬೋದು ಈ ರೇಡಿಯೇಶನ್ ಅಷ್ಟೇ ಡೈಲಿ ಬಂದು ತೊಂದರೆ ಇರೋದಿಲ್ಲ ಮತ್ತೆ ರೇಡಿಯೇಷನ್ ಅಲ್ಲಿ ಕೇಳ್ತಾರೆ ಅಂದ್ರೆ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ ನಾವು ಏನು ಮಾಡ್ಬೋದು ಏನು ಮಾಡಬಾರ್ದು ಅಂತ ಸೊ ನಾವು ಪೇಷಂಟ್ಸ್ಗಳಿಗೆ ಹೇಳ್ತೀವಿ ರೇಡಿಯೇಷನ್ ಇಸ್ ಅ ಸೇಫ್ ಟ್ರೀಟ್ಮೆಂಟ್ ಭಯ ಪಡೋ ಅಂಥದ್ದು ಏನೂ ಇಲ್ಲ ಸುಮಾರು ಜನ ಹೇಳ್ತಾರೆ ಕರೆಂಟ್ ಕೊಡ್ತಾರೆ ಶಾಕ್ ಕೊಡ್ತಾರೆ ಹೀಟು ಅದೆಲ್ಲ ಏನೂ ಇರೋದಿಲ್ಲ ಎಕ್ಸ್ರೇ ಟ್ರೀಟ್ಮೆಂಟ್ ಅಷ್ಟೇ ಡೈಲಿ ಹತ್ತು ನಿಮಿಷ ಬಂದು ತೊಗೊಂಡು ಹೋಗಬೇಕು ಇನ್ನು ಮಿಕ್ಕಿದ ಟೈಮಲ್ಲಿ ನೀವು ಅಡ್ಮಿಟ್ ಆಗೋ ಅವಶ್ಯಕತೆ ಕೂಡ ಇಲ್ಲ ಮನೆಯಿಂದ ಬಂದು ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಆ ಟೈಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು ನಾರ್ಮಲಾಗಿರ್ಬೋದು ನಮ್ಮ ಸುಮಾರು ಪೇಶೆಂಟ್ಸ್ ಕೆಲಸ ಮಾಡ್ತಿರೋರು ಬಂದು ತೊಗೊಂಡು ಆಮೇಲೆ ವರ್ಕಿಗೆ ಹೋಗ್ತಾರೆ ಅಥವಾ ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ಬಂದು ಟ್ರೀಟ್ಮೆಂಟ್ ತೊಗೊಳ್ತಾರೆ ಊಟ ಎಲ್ಲ ನಾರ್ಮಲಾಗಿ ಮಾಡ್ಬೋದು ಏನೂ ರೆಸ್ಟ್ರಿಕ್ಷನ್ಸ್ ಹೇಳೋದಿಲ್ಲ ನಾವು ನೀವು ನಾರ್ಮಲಾಗಿ ಮನೇಲಿ ಏನು ಊಟ ಮಾಡ್ತಿರೋ ಅಥವಾ ನೀವು ಏನಾದರೂ ಫಂಕ್ಷನ್ ಹೋಗಿ ಊಟ ಮಾಡಬೇಕಂದ್ರೂ ಮಾಡ್ಬೋದು ಯಾವ ಥರದ್ದು ನಿಮಗೆ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಮತ್ತು ಏನು ಸೈಡ್ ಎಫೆಕ್ಟ್ಸ್ ಬರ್ಬೋದು ಅಂತ ಕೇಳ್ಬೋದು ಸೊ ಕೆಲವು ಜನಕ್ಕೆ ಈ ಟ್ರೀಟ್ಮೆಂಟ್ ಸುಮಾರು ಒಂದೂವರೆ ತಿಂಗಳು ನಡೀತಿದೆ ಒಂದು ಒಂದು ಆದಮೇಲೆ ಸ್ವಲ್ಪ ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿ ಆಗ್ಬೋದು ಇದು ಟೆಂಪ್ರರಿ ಅದಕ್ಕೂ ಕೂಡ ನಾವು ಮೆಡಿಸಿನ್ಸ್ ಕೊಡ್ತೀವಿ ರೇಡಿಯೇಷನ್ ಟ್ರೀಟ್ಮೆಂಟ್ ಸ್ಟಾಪ್ ಆದಮೇಲೆ ಆ ಉರಿ ಹೋಗ್ಬಿಡುತ್ತೆ ಇನ್ನು ಕೆಲವು ಜನಕ್ಕೆ ಸ್ವಲ್ಪ ಜಾಸ್ತಿ ಸಲ ಮೋಷನ್ ಹೋದಂಗೆ ಅನಿಸುತ್ತೆ ಅಂದರೆ ಒಂದು ದಿನದಲ್ಲಿ ಎರಡರಿಂದ ಮೂರು ಸಲ ಹೋಗ್ತಿದ್ದೀವಿ ಡಾಕ್ಟ್ರ್ ಅಂತ ಹೇಳ್ತಾರೆ ಅದು ಕೂಡ ಟೆಂಪ್ರರಿ ಟ್ರೀಟ್ಮೆಂಟ್ ನಿಲ್ಸಿದ್ಮೇಲೆ ಮೇಲೆ ಅದು ನಾರ್ಮಲ್ ಆಗಿಬಿಡುತ್ತೆ ಸೊ ಇದರಲ್ಲಿ ನಾವು ತುಂಬ ಕೇರ್ಫುಲ್ ಆಗಿರ್ತೀವಿ ನಿಮಗೆ ಲೇಟರು ಕೂಡ ಅಂದರೆ ಇವತ್ತು ಟ್ರೀಟ್ಮೆಂಟ್ ತೊಗೊಂಡಾಗ ನೀವು ಎರಡು ವರ್ಷ ಮೂರು ವರ್ಷ ಆದಮೇಲೆ ಸೈಡ್ ಎಫೆಕ್ಟ್ಸ್ ಬರಬಾರ್ದು ಅದಕ್ಕೆ ನಾವು ಈ ಐ ಜಿ ಆರ್ ಟಿ ಟೆಕ್ನಿಕ್ ಇಮೇಜ್ ಗೈಡೆಡ್ ರೇಡಿಯೋಥೆರಪಿ ಟೆಕ್ನೀಕ್ನ ಉಪಯೋಗಿಸಿದಾಗ ನಿಮಗೆ ಫ್ಯೂಚರಲ್ಲೂ ಕೂಡ ಸೈಡ್ ಎಫೆಕ್ಟ್ಸ್ ಬರದೇ ನೋಡ್ಕೋಬೋದು ಸೊ ಈ ರೀತಿಯಲ್ಲಿ ರೇಡಿಯೇಷನ್ ಬಂದು ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಭಾಳ ಇಂಪಾರ್ಟೆಂಟ್ ಆ್ಯಂಡ್ ಯೂಸ್ಫುಲ್ ಟ್ರೀಟ್ಮೆಂಟ್ ಇದು ಸರ್ಜರಿ ಥರ ಟ್ರೀಟ್ಮೆಂಟ್ ನಾನ್ ಇನ್ವೇಸಿವ್ ಟ್ರೀಟ್ಮೆಂಟ್ ಇದು ಸರ್ಜರಿ ಥರ ನಿಮ್ಗೆ ಅನಸ್ತಿಷ ಕೊಟ್ಟು ಎಲ್ಲ ಬೇಕಾಗ ಆಗಲ್ಲ ಇದು ನಾನ್ ಇನ್ವೇಸಿವ್ ಟ್ರೀಟ್ಮೆಂಟು ಸ್ವಲ್ಪ ಲಾಂಗ್ ಟ್ರೀಟ್ಮೆಂಟ್ ಕೆಲವು ಸಲ ಒಂದೂವರೆ ತಿಂಗಳು ತಗೋಬೇಕಾಗತ್ತೆ ಬಟ್ ಒಂದೇ ಸಲ ಕೊಡೋದು ಆ್ಯಂಡ್ ರೇಡಿಯೇಷನ್ ಬೇಗ ಕ್ಯಾನ್ಸರ್ ಕಂಡು ಹಿಡ್ದು ರೇಡಿಯೇಷನ್ ಕೊಟ್ಟರೆ ಕ್ಯೂರ್ ರೇಟ್ಸ್ ತುಂಬಾ ಚೆನ್ನಾಗಿದೆ ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ಸೊ ಯಾರಿಗಾದ್ರೂ ಗಂಡಸರಿಗೆ ಪ್ರಾಸ್ಟೇಟ್ ಅನ್ನು ಡಯಾಗ್ನೋಸಿಸ್ ಆಗಿದ್ದರೆ ಅದರ ಹೆದರೋ ಅಂಥದ್ದು ಏನೂ ಇಲ್ಲ ನೀವು ನ ಮೀಟ್ ಮಾಡಿ ರೇಡಿಯೇಷನ್ ಆಪ್ಷನ್ಸ್ ಇದೆಯಾ ಅಂತ ಕೇಳ್ಕೊಳ್ಳಿ ರೇಡಿಯೇಷನ್ ಭಯ ಇಲ್ಲದೆ ತೊಗೋಬೋದು ಆ್ಯಂಡ್ ಕ್ಯೂರ್ ರೇಟ್ಸು ಚೆನ್ನಾಗಿದೆ ಧನ್ಯವಾದ